ಇಂಡಿಯಾ ಶೂಟ್ಸ್ ಮೀ ವೆಲ್ ಸೊ ನಾನು ಇಲ್ಲಿ ಯಾವಾಗಲೂ ಇದೆ ನಮ್ಮ ದೇಶದ ಖುಷಿ ತುಂಬ ಖುಷಿ ನಮ್ಮ ದೇಶ ಮತ್ತು ನಮ್ಮ ದೇಶದ ನಾನು ಇಂಡಿಯಾ ತುಂಬ ಮಿಸ್ ಮಾಡಿ ಮೋಸ್ಟ್ಲಿ ಮಕ್ಳು ಮಕ್ಳು ನಮ್ಮ ತುಂಬ ಅಟ್ಯಾಚ್ಮೆಂಟ್ ಉಂಟು ಈಗ ಇಲ್ವಾ ಹದಿನೈದು ವರ್ಷ ನಾವು ಜೊತೆಗೆ ಮಾತ್ರ ಅವಳ ಖರ್ಚಿಗೆಲ್ಲ ಅವಳ ಮನೆ ತಾಯಿ ತಂದೆಯ ಸಪೋರ್ಟು ಮತ್ತು ದೊಡ್ಡ ಫ್ಯಾಮಿಲಿ ಅವ್ರದ್ದು ಅದು ಅವರೇ ಒಂದು ಟ್ರಸ್ಟ್ ಅಂತ ಮಾಡಿ ಅವಳಿಗೆ ಖರ್ಚಿಗೆಲ್ಲ ಕಳಿಸ್ತಾರೆ ಅವಳ ಇದರಿಂದ ಮತ್ತು ನಮ್ಮಲ್ಲಿಂದ ಒಂದು ಪೈಸ ಅವಳು ಸ್ಯಾಲ್ರಿ ಆಗಲಿ ಏನೂ ಅಪೇಕ್ಷೆ ಪಡೋದಿಲ್ಲ ತಗೊಳ್ಳೋದಿಲ್ಲ ಅವಳು ಅಮ್ಮ ಮಲೆ ನಮಗೆ ಖುಷಿ ಆಯ್ತಿದೆ ಖುಷಿ ಆಯ್ತದೆ ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಹೂ ನೀಡ್ಸ್ ರೈನ್ ಯಾರು ನೀರು ಬೇಕು ಇದು ಔಟ್ಸೈಡ್ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಣಿ ಅಂತ ಒಂದು ಸಣ್ಣ ಊರಿಗೆ ಬಂದಿದ್ದೇನೆ ಬಹಳ ಸುಂದರವಾದಂಥ ಊರು ಸುತ್ತಮುತ್ತಲು ತುಂಬ ಗ್ರೀನರಿ ಹಿಂದ್ಗಡೆ ನೀವು ನೋಡ್ತಾ ಇರೋದು ಮಾನಸ ಜ್ಯೋತಿ ಅಂತ ಹೇಳಿ ಒಂದು ಸ್ಪೆಷಲ್ ಶಾಲೆ ಸ್ಪೆಷಲ್ ಯಾಕೆ ಅಂತಂದರೆ ಇಲ್ಲಿ ವಿಕಲಚೇತನ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಮಮತೆಯಿಂದ ಅಕ್ಕರೆಯಿಂದ ನೋಡ್ಕೋತಾರೆ ಇಲ್ಲಿಯ ಒಂದು ಸ್ಟೋರಿ ನಾನು ಹೇಳೋದಕ್ಕೆ ಹೋಗಬೇಕು ಅಂತಾದರೆ 15 ವರ್ಷಗಳ ಹಿಂದೆ ನಾವು ಹೋಗಬೇಕು 15 ಇಯರ್ಸ್ ಬ್ಯಾಕ್ ನೆದರ್ಲ್ಯಾಂಡ್ಸ್ ರಾಷ್ಟ್ರದಿಂದ ಮಾರ್ಜೆ ಅಂತ ಹೇಳಿ ಒಬ್ಬರು ಸೋಷೋ ಕಲ್ಚರಲ್ ಸ್ಟಡಿ ಮಾಡೋದಕ್ಕೆ ಒಂದು ವರ್ಷ ಸ್ಟಡಿ ಮಾಡೋದಕ್ಕೆ ಕುಂದಾಪುರಕ್ಕೆ ಬಂದಿರ್ತಾರೆ ಅಂದರೆ ಈ ಶಾಲೆಗೆ ಅವರು ಕನೆಕ್ಟ್ ಆಗಿ ಬಂದಿರ್ತಾರೆ ಅವ್ರು ಇಲ್ಲಿ ಬಂದ ನಂತರ ಇಲ್ಲಿಯ ಮಕ್ಕಳನ್ನೆಲ್ಲ ನೋಡಿದ ನಂತರ ಅವರಿಗೆ ಒಂಥರಹದ ಆಪ್ತ ಭಾವ ಮೂಡಿ ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಇದೆಲ್ಲವೂ ಕೂಡ ಇಷ್ಟ ಆಗಿ ನಾನು ಇಲ್ಲೇ ಇರಬೇಕು ಈ ಮಕ್ಕಳು ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ 15 ವರ್ಷಗಳಿಂದ ಕಳೆದ 15 ವರ್ಷಗಳಿಂದ ಅವರು ಇಲ್ಲೇ ಇದ್ದು ಒಂದು ರೂಪಾಯಿ ಸಂಭಾವನೆ ಕೂಡ ಪಡೆಯದೆ ಈ ಮಕ್ಕಳ ಸೇವೆಯನ್ನು ಮಾಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರೀತಿಯ ಜೊತೆ ನಮ್ಮ ಕನ್ನಡ ಭಾಷೆಯಲ್ಲೇ ಅತ್ಯಂತ ಸುಂದರವಾಗಿ ಪಾಠವನ್ನು ಕೂಡ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಅಲ್ವಾ ಗುಡ್ ಮಾರ್ನಿಂಗ್ ಶೂಟ್ಯಾ ಇದು ಯಾವ ಕಲರ್ 1 2 ಥ್ಯಾಂಕ್ ಯು ವಿಕ್ರಾಂತ್ ವೆರಿ ಗುಡ್ ಇದು ಯಾವ ಕಲರ್ ನಿಮ್ಮ ರಾಷ್ಟ್ರ ನೆದರ್ಲ್ಯಾಂಡ್ಸ್ ಯುರೋಪ್ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇ ಉಳಿಯೋದಕ್ಕೆ ಏನ್ ಕಾರಣ ಆಕ್ಚುಲಿ ಇದು ನಮ್ಮ ಫಿಸಿಯೋಥೆರಪಿಸ್ಟ್ ಇದೆ 23 ವರ್ಷ ಇದೆ ನಾನು 1 ವರ್ಷ ಸೋಷಿಯಲ್ ವರ್ಕ್ ಮಾಡಿದೆ ಇಂಡೋನೇಷ್ಯಾ ಅಲ್ಲಿ ಇದೆ ನಮ್ಗೆ ತುಂಬಾ ಖುಷಿ ಆಯ್ತಿದೆ ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ ವರ್ಕ್ ಮಾಡಿದೆ ಆಮೇಲೆ ನಾನು ಪುನಃ ಆಮ್ಸ್ಟರ್ಡ್ಯಾಮ್ ಹೋಗ್ತಿದ್ದೆ ಅಲ್ಲಿ ವರ್ಕ್ ಮಾಡಿ ಮತ್ತೆ ನಾನು ಫುಲ್ ಸಂತೋಷ ಇಲ್ಲ ಆಮೇಲೆ ನಾನು ಡಿಸೈಡ್ ಮಾಡಿದೆ ನಾನು ಈಗ 30 ವರ್ಷ ಇದೆ ನಾನು ಪುನಃ ಸೋಷಿಯಲ್ ವರ್ಕ್ ಮಾಡಿದೆ ಯಾವ ಪ್ಲೇಸ್ ಹೋಗ್ತಿದ್ದೆ ನಾನು ಡಿಸೈಡ್ ಮಾಡಿದೆ ನಾನು ಇಂಡಿಯಾ ಹೋಗ್ತಿದ್ದೆ ಸೊ ಮತ್ತೆ ಇಂಡಿಯಾ ಸೂಟ್ಸ್ ಮೀ ವೆಲ್ ನಾನು ಹೇಗೆ ನಾನು ಯಾಕೆ ನಮ್ಮ ಶೋರ್ ನಮ್ಗೆ ಗೊತ್ತಿಲ್ಲ ಮತ್ತೆ ನಮ್ಮ ಜಾನ ಒಳ್ಳೆ ಮಿಂಗೋ ಮಾಡಿದೆ ಮತ್ತೆ ನಮ್ಮ ಫುಲ್ ಫ್ರೀಡಮ್ ಉಂಟು ಇಲ್ಲಿ ಇದೆ ಮತ್ತೆ ನಮಗೆ ಕಲ್ಚರ್ ಎಲ್ಲ ಖುಷಿ ಆಯ್ತು ಮತ್ತೆ ಇಂಡಿಯಾ ಇದು ಒಂದೊಂದು ಸಾಲ ನಾನು ಯಾವಾಗಲೂ ಹಾಲಿಡೇ ಮಾಡಿಲ್ಲ ಮತ್ತೆ ನಮ್ಮ ಬೇರೆ ಬೇರೆ ಪ್ಲೇಸ್ ಹೋಗ್ತೀನಿ ನಮ್ಮ ಫುಲ್ ಲೈಫ್ ಮತ್ತೆ ಎನರ್ಜಿ ಇಲ್ಲಿ ಯಾವಾಗಲೂ ಒಳ್ಳೆ ಆಯ್ತದೆ ನಾನು ಒಂದು ಚೂರು ಬೇಜಾರಿಲ್ಲ ನಾನು ಇಲ್ಲಿ ಇದು ಪೇರೆಂಟ್ಸ್ ಇಲ್ಲ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇಲ್ಲ ನಾನು ಒಬ್ಳೆ ಇಲ್ವಾ ಮಕ್ಳು ಮಾತ್ರ ಮತ್ತೆ ನಮ್ಮ ಸ್ಟಾಫ್ ಇದೆ ಮತ್ತೆ ಶೋಭಾ ನಮ್ಮ ಫ್ರೆಂಡ್ ಇದೆ ನಾವು ಇಬ್ಬರು ರನ್ ಮಾಡಿಯದು ಮತ್ತೆ ಬೇರೆ ಜನ ಇಲ್ಲ ಮತ್ತೆ ನಮಗೆ ಎನರ್ಜಿ ಒಳ್ಳೆ ಆಯ್ತದೆ ನಮ್ ಬೇಜಾರಿಲ್ಲ ಸೊ ನಾನು ಇಲ್ಲಿ ಯಾವಾಗಲೂ ಇದೆ ನಮ್ ದೇಶದ ಖುಷಿ ತುಂಬಾ ಖುಷಿ ಆಕ್ಚುಲಿ ಅವಳು ಅವಳು ಇಲ್ಲಿ 1 ವರ್ಷ ಅವಳು ಸೋಷಿಯಲ್ ವರ್ಕ್ ಮಾಡಿ ಹೋಗುದಂತ ಹೇಳಿಯೇ ಬಂದದ್ದು ಆಮೇಲೆ 3 ತಿಂಗಳಲ್ಲಿ ಅವಳಿಗೆ ಅಲ್ಲಿದ ಮಕ್ಕಳ ಕಷ್ಟ ನೋಡ್ಲಿಕ್ಕಾಗದೆ ಅವಳು ಎಣಿಸಿದ್ಲು ಇಲ್ಲಪ್ಪ ಈ ಮಕ್ಕಳದ್ದು ಇದನ್ನು ಸರಿ ಮಾಡಿಯೇ ನಾನು ಹೋಗ್ಬೇಕು ಎಷ್ಟು ಸಮಯ ತಗಲಿದ್ರು ಅಡ್ಡಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿದ್ದು 1-2 ವರ್ಷ ಇದ್ದು ಹೋಗ್ತೇನೆ ಅಂತ ಹೇಳಿ ಅವಳ ಫ್ಯಾಮಿಲಿಗೆಲ್ಲ ತಿಳಿಸಿ ಅಪ್ಪನಿಗೆಲ್ಲ ತಿಳಿಸಿ ನಾನು ಇಲ್ಲೇ ವರ್ಕ್ ಮಾಡ್ತೇನೆ ನನಗೆ ಇಲ್ಲಿ ತುಂಬ ಸಮಾಧಾನ ಇದೆ ಮತ್ತು ಇಲ್ಲಿನ ಕಲ್ಚರ್ ಅದೆಲ್ಲ ಇಷ್ಟ ಆಗಿದೆ ಅಂತೆಲ್ಲ ಹೇಳಿ ಮನೆಯವರಿಗೆಲ್ಲ ಹೇಳಿ ಮನೆಯವರು ಒಪ್ಪಿಗೆ ಕೊಟ್ಟರು ಆಮೇಲೆ ಇಲ್ಲೇ ಕಂಟಿನ್ಯೂ ಮಾಡಿದ್ಲು ಅವಳು ಮತ್ತು ಈ ಬಿಲ್ಡಿಂಗ್ ಬಂದಮೇಲೆ ಎಲ್ಲ ಸೌಲಭ್ಯಗಳು ಇದ್ದ ಕಾರಣ ಅವಳು ಎಲ್ಲ ರೀತಿಯಲ್ಲೂ ತುಂಬ ಸ್ಯಾಟಿಸ್ಫೈಡ್ ಆಗಿದ್ಲು ಭಾಷೆ ಅಂತ ಹೇಳಿದರೆ ಅವರಿಗೆ ಓರಿಯೆಂಟೇಷನ್ ಆಗುವಾಗಲೇ ಎಲ್ಲ ಫಾರಿನರ್ಸಿಗೂ 1 ವೀಕ್ ಕನ್ನಡ ಕಲಿಸೋದಿರ್ತದೆ ಆದರೆ ಅವರು ಬರುವಾಗ
ಒಂದು 100 ವರ್ಡ್ ಕಲ್ತ್ಕೊಂಡು ಬರ್ತಾರೆ ಬರುವಾಗಲೇ, ಓರಿಯೆಂಟೇಷನ್ ಬರುವಾಗಲೇ ಒಂದು 100 ವರ್ಡ್. ಆಮೇಲೆ ಕನ್ನಡ ಟೀಚಿಂಗ್ ಸುಲಭದಲ್ಲಿ ಕಲಿಯೋದು ಇದು ಹೇಳಿಕೊಡ್ತೇವೆ. ಆವಾಗ ಒಂದು ವಾರದಲ್ಲಿ ಅವರು ಪಿಕಪ್ ಆಗ್ತಾರೆ. ಆಮೇಲೆ ಬಂದ ಮೇಲೆ ಅವ್ರು ಇದು ಕಲ್ಚರಲ್ ಸ್ಟಡೀಸಿಗೆ ಬಂದವರಲ್ಲ, ಅದಕ್ಕೋಸ್ಕರ ಬೇಗ ಅವರು ಗ್ರಾಸ್ಪ್ ಮಾಡಿ ಬೇಗ ಕಲಿತಾರೆ. ಅದು ಜಪಾನೀಸ್ ಅವರೆಲ್ಲ ಇದ್ರಲ್ಲ ತುಂಬಾ ಫಾಸ್ಟ್ ಕಲಿತ, ಇವಳು ಅಷ್ಟೇ ತುಂಬಾ ಫಾಸ್ಟ್ ಕಲ್ತಿದ್ರು. ಈಗ ಸೆಕೆಂಡ್ ಮದರ್ ಲ್ಯಾಂಡ್ ಅಂತಾರೆ. ಹೌದು, ಸೆಕೆಂಡ್ ಮದರ್ ಲ್ಯಾಂಡ್ ನಮ್ಗೆ ಗೊತ್ತಿಲ್ಲ. ಐ ವಿಲ್ ಆಲ್ವೇಸ್ ಬಿ ಡಚ್, ಯಾಕಂದ್ರೆ I will never be an Indian, but I try to mingle. Most important is nim energy. ಎನರ್ಜಿ ಇದೆ ನಮ್ಗೆ, ಏನು ವಿಷಯ ಇದೆ ಅದು. ನಾನು ದೇವಸ್ಥಾನ ಹೋಗ್ತಿದ್ದೆ ವಾರಣಾಸಿ ಇದೆ ಕಾಶಿ ಇದೆ, ಎಷ್ಟು ಚಂದ. ನಾನು ಸುಮ್ಮನೆ ಅಲ್ಲಿ ಕುಟ್ಕೋದು, ಎನರ್ಜಿ ಎಲ್ಲ ಬರ್ತಿದ್ದೆ, ನಂಗೆ ಖುಷಿ ಆಯ್ತಿದ್ದೆ. ನಮ್ಮಲ್ಲಿಂದ ಒಂದು ಪೈಸ ಅವಳು ಸ್ಯಾಲ್ರಿ ಆಗಲಿ ಏನೂ ಅಪೇಕ್ಷೆ ಪಡೋದಿಲ್ಲ, ತಗೊಳ್ಳೋದಿಲ್ಲ. ಅವಳ ಹತ್ರ ಇದ್ದದ್ದನ್ನೇ ಹಾಕಿ ಮಕ್ಕಳಿಗೆ ಅದು ತರೋದು ಅದು ಇದು ಅಂತ ಹೇಳಿ ಎಲ್ಲ ಖರ್ಚು ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಮತ್ತು ತುಂಬ ಅಲ್ಲಿಂದ ಪ್ರತಿ ಸಲ ಬರುವಾಗಲೂ ಅಲ್ಲಿ ಏನು ಆಟ ಎಲ್ಲ ಇದು ಆಟ ಸಾಮಗ್ರಿ ಎಲ್ಲ ಇದೆ ತುಂಬ ಒಳ್ಳೆಯದಿದೆ, ಅಲ್ಲಿ ಬಿಟ್ಟದ್ದನ್ನು ಅವಳು ಇಂಡಿಯಾಗೆ ತಗೊಂಡು ಬರ್ತಾಳೆ. ಆ್ಯಕ್ಚುಲಿ ಕೆಲವು ಸಲ ಏರ್ಪೋರ್ಟಲ್ಲಿ ಜಾಸ್ತಿ ಆದರೂ ಕೂಡ ಅವರು ಪೆನಾಲ್ಟಿ ಎಲ್ಲ ಹಾಕ್ತಾರಲ್ಲ, ಆವಾಗ ಹೇಳ್ತಾಳೆ ಅವಳು, ನಿಮ್ಮ ದೇಶದ ಮಕ್ಕಳಿಗೆ ನಾನು ತಂದದ್ದು, ನೀವು ಹೀಗೆ ಪೆನಾಲ್ಟಿ ಹಾಕೋದು ಸರಿಯಲ್ಲ, ನಿಮ್ಮ ಮಕ್ಕಳ ಸೇವೆ ನಾನು ಮಾಡ್ತೇನೆ ಅಂತೆಲ್ಲ ಅವಳು ಕನ್ನಡದಲ್ಲೇ ಎಲ್ಲ ಏರ್ಪೋರ್ಟಲ್ಲಿ ಸ್ವಲ್ಪ ಫೈಟ್ ಮಾಡ್ತಾಳೆ, ಜೋರಾಗೆ ಬರ್ತದೆ. ಆವಾಗ ಅಲ್ಲಿ ಏರ್ಪೋರ್ಟಲ್ಲಿ ಯಾರಾದರೂ ಕನ್ನಡದವ್ರು ಇದ್ದರೆ ತುಂಬ ಖುಷಿಯಾಗಿ ಅವಳನ್ನ ಬಿಟ್ಬಿಡ್ತಿದ್ರು, ಇಷ್ಟೆಲ್ಲ ಸಾಮಂತಂದು ನೀವು ಕನ್ನಡ ಕಲ್ತಿದ್ರಲ್ಲ ನಾವು ಕರ್ನಾಟಕದವರಂತ ಅಷ್ಟು ಅವಳಿಗೆ ಖುಷಿ ಪಡ್ತಿದ್ರು ಅಲ್ಲಿನವರು. ಬೆಂಗಳೂರು ಏರ್ಪೋರ್ಟ್ ಆಗಲಿ ಬಾಂಬೆ ಏರ್ಪೋರ್ಟ್ ಅಲ್ಲಿ ಕೂಡ ಇನ್ನು ತುಂಬ ವರ್ಷ ಇಲ್ಲೇ ಇಂಡಿಯಾದಲ್ಲೇ ಕರ್ನಾಟಕದಲ್ಲೇ ಉಳಿಬೇಕು, ಕುಂದಾಪುರದಲ್ಲೇ ಉಳಿಬೇಕು ಅಂತ ಆಸೆನಾ ನಿಮಗೆ? ನಂಗೆ ಗೊತ್ತಿಲ್ಲ, ಈಗ ನಾನು 46 ನೋಡುವ, ಈಗ 15 ವರ್ಷ ಆಯ್ತಿದೆ. ನಾನು ಒಂದು ಸ್ಮಾಲ್ ಪುಸ್ತಕ ಮಾಡಿ ಆಯ್ತಿದೆ, ಐ ರೌಟ್ ಒನ್ ಬುಕ್. ನೆಕ್ಸ್ಟ್ ಡೆಫಿನೆಟ್ಲಿ ಐ ಆಮ್ ಗೋನ್ ರೈಟ್ ಒನ್ ಮೋರ್ ಬುಕ್. ಅದು ನೋಡುವ, ಯಾವಾಗ ದೇವರು ಹೇಳ್ತಾರೆ ನಿಮ್ಮ ಫಿನಿಶ್ಡ್ ಆಯ್ತು ಇಲ್ಲಿ ಇದೆ, ನಮ್ಮ ಫಿನಿಶ್ಡ್ ಆಯ್ತಿದೆ ನೋಡುವ. ಮತ್ತು ಈಗ ನಮ್ಮ ಫಿನಿಶ್ಡ್ ಆಗಲಿ, ಯಾಕಂದರೆ ನಾವು ಹೊಸ 2 ಟೀಚರ್ಸ್ ಇದ್ದೀರಿ, ಅವರಿಗೆ ಟ್ರೈನಿಂಗ್ ಬೇಕು. ಇದೆ ನಾನು ಈಗ ಹೋಗ್ತಿದ್ದೆ ಟೀಚರ್ ಇದು ಗೊತ್ತಿಲ್ಲ ನಾನು ಏನು ಮಾಡಬೇಕು, ಇದು ನನ್ನ ಊರು ಇದೆ ತುಂಬ ಬೇಜಾರಾಯ್ತಿದ್ದೆ. ಫಿಸಿಯೋಥೆರಪಿಸ್ಟ್ ಆದ ಕಾರಣ ನಮ್ಮ ಮಕ್ಕಳಿಗೆ ಬೇರೆ ನಾವು ಟೀಚರ್ನ ಹುಡುಕುವ ಅಗತ್ಯ ಇರಲಿಲ್ಲ ನಮ್ಗಂದ್ರೆ, ಅಷ್ಟು ಫೈನಾನ್ಷಿಯಲ್ ನಾವು ಸರಿ ಸ್ಟ್ರಾಂಗ್ ಇರಲಿಲ್ಲ. ಆಮೇಲೆ ನಿಧಾನವಾಗಿ ಈಗ ಪರವಾಗಿಲ್ಲ, ಮತ್ತು ಡೊನೇಷನ್ ಎಲ್ಲ ಬರ್ತಾ ಇದೆ ತುಂಬ ಜನ ನಮ್ಮ ಶಾಲೆ ಹೊರಗಿನಿಂದ, ನಾವು ಯಾರ ಹತ್ರ ಕೇಳೋದಿಲ್ಲ, ನಮ್ಮ ಶಾಲೆಗೆ ಬಂದು ನೋಡಿ ನಮ್ಮ ಕೆಲಸ ನೋಡಿ ಡೊನೇಷನ್ ಕೊಡೋರು ತುಂಬ ಜನ ಆಗಿದ್ದಾರೆ. ಈಗ ನಮ್ಮದು 24th ವರ್ಷ, 1999 ಸ್ಟಾರ್ಟ್ ಆಗಿದ್ದು. ಆದರೆ ನಾವು ಬಂದದ್ದು ಜಪ್ತಿಗೆ 2007, ಇವಳು ಬಂದದ್ದು 2007. ಮತ್ತು ನಿಜವಾಗಿ ನಾವು ಅವಳನ್ನು ಪಡಿಬೇಕಾದ್ರೆ ಪುಣ್ಯ ಮಾಡಿತ್ತು ಖಂಡಿತ.